ನಮಸ್ತೆ ಸ್ನೇಹಿತರೆ, ಸತೀಶ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ದಿವಸ ನಾನು ನಿಮಗೆ 10th ಸ್ಟ್ಯಾಂಡರ್ಡ್ ಸ್ಟೇಟ್ ಸಬ್ಜೆಕ್ಟ್ನ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದ ಎಲ್ಲ ಪದ್ಯಗಳ ಧ್ವನಿ ಮುದ್ರಿಕೆಗಳನ್ನು ಯಾವ ರೀತಿ ಈಸಿಯಾಗಿ ಮಕ್ಕಳಿಗೆ ಕೇಳಿಸ್ಬಹುದು ಅನ್ನೋಂಥದ್ದನ್ನ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ವೀಡಿಯೋದ ಕೊನೆಯಲ್ಲಿರೋ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ಭಾಳ ಬೇಗ ಸಿಗುತ್ತೆ. ಹಾಗಿದ್ರೆ ಬನ್ನಿ, ತಡ ಮಾಡೋದಕ್ಕೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ನೀವು ಗೂಗಲ್ ಕ್ರೋಮ್ ಬ್ರೌಸರ್ಗೆ ಹೋಗಿ ಅಲ್ಲಿ google.com ಓಪನ್ ಮಾಡಿ. ಅಲ್ಲಿ ನೀವೊಂದು ವೆಬ್ಸೈಟನ್ನು ಓಪನ್ ಮಾಡಬೇಕಾಗುತ್ತೆ. ಅದ್ಯಾವುದಪ್ಪ ಅಂತಂದರೆ ಕನ್ನಡ ದೀವಿಗೆ ಅಂತ ಹೇಳಿ, ಕನ್ನಡ ದೀವಿಗೆ ಅನ್ನುವಂಥದ್ದನ್ನ ಓಪನ್ ಮಾಡಿ. ಎಸ್, ಈಗ ಓಪನ್ ಮಾಡ್ತೀವಿ ನೋಡಿ ಸ್ನೇಹಿತರೆ. ಎಸ್, ಈಗ ನೀವೀಗ ಓಪನ್ ಮಾಡಿದ ತಕ್ಷಣ ಫಸ್ಟ್ ಪೇಜಲ್ಲೇ ನಿಮಗೆ ಕಾಣಿಸ್ತಾ ಇದೆ ಕನ್ನಡ ದೀವಿಗೆ, ಕನ್ನಡ ದೀವಿಗೆಯ ಮುಖ್ಯ ಪುಟ ಅಂತ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿ. ಈಗ ಇದು ಆ ಒಂದು ವೆಬ್ಸೈಟ್ನ ಮುಖ್ಯ ಪುಟ. ಸೊ ಹಾಗೆ ಸ್ಕ್ವಾರಲ್ ಮಾಡ್ತಾ ಕೆಳಗಡೆ ಬನ್ನಿ, ನಿಮಗೆ 10th ಸ್ಟ್ಯಾಂಡರ್ಡ್ಗೆ CC ಮುಂತಾದಂಥ ಪ್ಯಾಟರ್ನ್ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಅನ್ನುವಂಥದ್ದು ಸಿಗುತ್ತೆ ಸ್ನೇಹಿತರೆ. ಈ ವೆಬ್ಸೈಟ್ನ ಬಗ್ಗೆ ನಾನು ಆಲ್ರೆಡಿ ಬೇಕಾದಷ್ಟು ವೀಡಿಯೋಗಳನ್ನು ಮಾಡಿದ್ದೀನಿ. ಇವತ್ತು ನಾನು ನಿಮಗೆ ತಿಳಿಸ್ತಾ ಇರತಕ್ಕಂಥದ್ದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದ ಒಂದು ಆಡಿಯೋ ತುಣುಕುಗಳನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಬೋದು ಅಥವಾ ಮಕ್ಕಳು ಕೇಳಿಸ್ಬೋದು ಅನ್ನುವಂಥದ್ದನ್ನ. ಸೊ ಇದು ಆ ಒಂದು ವೆಬ್ಸೈಟ್ನ ಮುಖ್ಯ ಪುಟ ಸ್ನೇಹಿತರೆ. ಸೊ ಅಲ್ಲಿ ನೀವು ಹೋಗಿದ ತಕ್ಷಣ ಮುಖ್ಯ ಪುಟ ಓಪನ್ ಆಗಿರುತ್ತೆ. ಸೊ ಹಾಗೆ ಇಲ್ಲಿ ಕೊನೆಯಲ್ಲಿ ಕಾಣ್ತಾ ಇರತಕ್ಕಂಥ ಒಂದು ಆರೋ ಮಾರ್ಕ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂಥ ಒಂದು ಪುಟ ಕಾಣಿಸುತ್ತೆ. ಅದರಲ್ಲಿ 8, 9, 10 ತರಗತಿಯ ವಿಷಯ ಸಂಪನ್ಮೂಲ ಅನ್ನುವಂಥ ಒಂದು ಬಟನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಹೋದರೆ ಅಲ್ಲಿ 8th, 9th, 10th ಸ್ಟ್ಯಾಂಡರ್ಡ್ನ ಹಲವಾರು ವಿಷಯಗಳು ಕಾಣಿಸುತ್ತೆ. ಸೊ ಅಲ್ಲಿ ನೋಡಿ, ಪದ್ಯಗಳ ಧ್ವನಿ ಮುದ್ರಿಕೆಗಳು ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಓಪನ್ ಮಾಡಿದ ತಕ್ಷಣ ಈ ರೀತಿ ಕಾಣಿಸುತ್ತೆ ನಿಮಗೆ. ಇಲ್ಲಿ ನೀವು ನೋಡ್ಬೋದು 8th ತರಗತಿಯ ಧ್ವನಿ ಮುದ್ರಿಕೆಗಳು, ಕನ್ನಡಿಗರ ತಾಯಿ, ಸೊ ಗೆಳೆತನ, ಹೀಗೆ ಕೆಲವೊಂದು ಲಭ್ಯವಿರತಕ್ಕಂಥ ಒಂದು ಹಾಡುಗಳನ್ನು ಅವರಲ್ಲಿ ಹಾಕಿದ್ದಾರೆ, ನೀವು ಪ್ಲೇ ಮಾಡಿ ತೋರಿಸ್ಬೋದು. ಹಾಗೆ 9th ತರಗತಿಯ ಒಂದು ಧ್ವನಿ ಮುದ್ರಿಕೆಗಳು ಕೂಡ ಅಲ್ಲಿ ನಿಮಗೆ ಸಿಗುತ್ತೆ ನೋಡಿ. ಅಲ್ಲಿ ನಿಯತಿನಾರ್, ಮೀರಿದಪ್ಪರ್, ಮರಳಿ ಮನೆಗೆ, ಹಳೆಗನ್ನಡದ ಒಂದು ಹಾಡುಗಳು ಸಹ ಸಿಗುತ್ತೆ ಸ್ನೇಹಿತರೆ. ಹಾಗೆ 10th ಸ್ಟ್ಯಾಂಡರ್ಡ್ ನೋಡಿದ್ರೆ ಇಲ್ಲಿ ಬಹಳಷ್ಟು ಎಲ್ಲ ಕೂಡ ಸಿಗ್ತಾ ಇದೆ. ಅಲ್ಲಿ ನೀವು ನೋಡಿ, ಅಲ್ಲಿ ಹಸಿರು ಅನ್ನುವಂಥ ಪದ್ಯದ ಪಕ್ಕದಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆ. ಸೊ ಆ ಡೌನ್ಲೋಡ್ ಅನ್ನುವಂಥದ್ದನ್ನ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಕೆಲವೊಂದಕ್ಕೆ ಮಾತ್ರ ಲಭ್ಯ ಇದೆ, ಕೆಲವೊಂದಕ್ಕೆ ಲಭ್ಯ ಇಲ್ಲ. ಬಹುಶಃ ಮುಂದೆ ವೆಬ್ಸೈಟ್ನಲ್ಲಿ ಅದರ ಒಂದು ಆಪ್ಷನ್ ಕೂಡ ಕೊಡ್ತಾರೆ ಅಂತ ಕಾಣಿಸುತ್ತೆ ಸ್ನೇಹಿತರೆ. ಈಗ ನೀವು ಬೇಕಾದರೆ ಪ್ಲೇ ಮಾಡಿ ಕೂಡ ಮಕ್ಕಳಿಗೆ ಕೇಳಿಸ್ಬೋದು. ಸೊ ಅಲ್ಲೊಂದು ಬಟನ್ ಇದೆಯಲ್ಲ, ಈ ಬಟನನ್ನು ಕ್ಲಿಕ್ ಮಾಡಿದ್ರೆ ನೀವು ಹಾಡನ್ನು ಕೇಳಿಸ್ಬಹುದು. ಇವತ್ತು ನೀಡಿದಂಥ ಒಂದು ವಿಷಯ ನಿಮಗೆ ಇಷ್ಟ ಆಯಿತು ಅಂತ ಕಾಣಿಸುತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಶುಭ ದಿನ. ಧನ್ಯವಾದ.